ಬೆಳಗಿನ ನಮನಗಳು. ಇಂದಿನ ತರಗತಿಯಲ್ಲಿ ಒಂದನೇ ತರಗತಿಯ ಕನ್ನಡ ಓದಿಸಿ ಬರೆಯಿಸಿ ಅಕ್ಷರ ಪಾಠ, ಪಾಠ 8, ಪದ ಓದು, ಅಕ್ಷರ ಕಲಿ ಎಂಬ ಪಾಠದ ಅಕ್ಷರಾಭ್ಯಾಸ 1. ರ ಗ ಸ ದ ಅ ಎಂಬ ಅಕ್ಷರಾಭ್ಯಾಸ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಮೊದಲಿಗೆ ರ ರ, ಗ ಗ, ಸ ಸ, ದ ದ, ಅ ಅ ಅಕ್ಷರಗಳ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಚಿತ್ರ ನೋಡಿ ಪದ ಹೇಳಿರಿ. ರ ರಸ, ರ ರಸ, ಗ ಗರಗಸ, ಗ ಗರಗಸ, ಸ ಸರ, ಸ ಸರ, ದ ದಸರ, ದ ದಸರ, ಅ ಅರ, ಅ ಅರ. ಮಕ್ಕಳೇ, ಪಠ್ಯಪುಸ್ತಕದ ಪುಟ ಸಂಖ್ಯೆ 37 ಮತ್ತು 38 ನೋಡಿರಿ. ಪುಸ್ತಕದಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿರಿ. ರ ಗ ಸ ದ ಅ ಎಲ್ಲ ಅಕ್ಷರಗಳನ್ನು ಗುಂಡಾಗಿ ಬರೆಯಿರಿ. ಮಕ್ಕಳೇ, ಈ ಪದಗಳನ್ನು ಓದಿರಿ. ಅರ ಅರ, ಗರ ಗರ, ಸರ ಸರ, ರಸ ರಸ, ದರ ದರ, ಸಗರ ಸಗರ, ದಸರ ದಸರ, ಅರಸ ಅರಸ, ಸರಸ ಸರಸ, ಸದರ ಸದರ, ಗರಗರ ಗರಗರ, ಗರಗಸ ಗರಗಸ, ಸರಸರ ಸರಸರ, ದರದರ ದರದರ. ಮಕ್ಕಳೇ, ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 39 ನೋಡಿರಿ. ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿರಿ, ಹೇಳಿರಿ ಮತ್ತು ಬರೆಯಿರಿ. 1. ಗರಗಸ. 2. ಸಗರ. 3. ಅರಸ. 4. ದಸರ. 5. ಸರ. ಮಕ್ಕಳೇ, ಆ ಪಟ್ಟಿಯಲ್ಲಿ ಚಿತ್ರಗಳನ್ನು, ಆ ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ ಹೊಂದುವ ಪದವನ್ನು ಗುರುತಿಸಿರಿ, ಹೇಳಿರಿ ಮತ್ತು ಚಿತ್ರದ ಕೆಳಗೆ ಬರೆಯಿರಿ. ಗರಗಸ, ಸರ, ರಸ, ಅರ. ಪದಗಳ ಅರ್ಥ ತಿಳಿಯಿರಿ. ದಸರ ಒಂದು ಹಬ್ಬ. ಅರ ಉಕ್ಕಿನ ಉಪಕರಣ. ಸಗರ ಒಂದು ಹೆಸರು. ಗರಗಸ ಮರ ಕೊಯ್ಯುವ ಸಾಧನ. ಇಂದು ನಾವು ಅಕ್ಷರಾಭ್ಯಾಸ 1, ರ ಗ ಸ ದ ಅ ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಅಕ್ಷರಾಭ್ಯಾಸ 2 ತಿಳಿದುಕೊಳ್ಳೋಣ. ಧನ್ಯವಾದಗಳು.